ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಸ್ನೇಹಿತರೆ, ಹೇಗಿದ್ದೀರಿ? ಸ್ನೇಹಿತರೆ, ರನ್ನ ಶುಗರ್ ಫ್ಯಾಕ್ಟ್ರಿ ಏನಿದೆ ಇದು ಮತ್ತೆ ರೀಓಪನ್ ಆಗಬೇಕು ಅಂತ ಹೇಳಿ ನಾಳೆ ಮುಧೋಳದಲ್ಲಿ ರೈತ ಮುಖಂಡರು ಮತ್ತು ಒಂದಿಷ್ಟು ಸಂಘಟನೆಗಳು, ಯಲ್ಲಪ್ಪ ಹೆಗಡೆ ಅಂತಕ್ಕಂತಹ ಪ್ರಖರ ಒಬ್ಬ ಹೋರಾಟಗಾರ, ಅವರ ಒಂದು ನೇತೃತ್ವವನ್ನು ಇಟ್ಕೊಂಡು ನಂತರ ಹಲವಾರು ವಿವಿಧ ರೀತಿಯಾದಂತಹ ಸಂಘಟನೆಗಳು ಮತ್ತು ರೈತ ಮುಖಂಡರೆಲ್ಲರೂ ಸೇರಿ ನಾಳೆ ಮುಧೋಳದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮತ್ತು ಅದರ ಸಭೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಸೊ ನಾಳೆ ಡಿಸಿಷನ್ ಮಾಡ್ತಾರೆ ಯಾವ ರೀತಿ ನಾವು ಮುಂದೆ ಹೋರಾಟವನ್ನು ಮಾಡಬೇಕು, ಯಾವ ರೀತಿ ರನ್ನ ಫ್ಯಾಕ್ಟ್ರಿ ಏನಿದೆ, ರನ್ನ ಶುಗರ್ ಫ್ಯಾಕ್ಟ್ರಿ ಏನಿದೆ, ಅದನ್ನು ರೀಓಪನ್ ಮಾಡಬೇಕು ಅಂತಕ್ಕಂತಹ ಮಾತುಗಳು ನಾಳೆ ಚರ್ಚೆ ಆಗ್ತವೆ. ಸೊ ಏನೇನು ಚರ್ಚೆ ಆಗ್ತವೆ ಅಂತಕ್ಕಂಥದ್ದನ್ನು ಸ್ವತಃ ಯಲ್ಲಪ್ಪ ಹೆಗಡೆ ಅವರು ಮಾತಾಡ್ತಾ ಇದ್ದಾರೆ, ಕೇಳ್ಕೊಂಡು ಬರೋಣ. ಒಟ್ಟಾರೆ ಕಾರ್ಖಾನೆ ವಿಚಾರವಾಗಿ ಈಗಾಗಲೇ ಎಲ್ಲ ದಾಖಲಾತಿಗಳು ತರಿಸಿದ್ದಾಗ ಬಹಳಷ್ಟು ಜನ ಸುಳ್ಳಿನ ಸಾಮ್ರಾಜ್ಯವನ್ನ ಬಹಳ ದಿನಗಳಿಂದ ಕಟ್ಕೊಂಡು ಬಂದ. ಆ ಸುಳ್ಳಿನ ಸಾಮ್ರಾಜ್ಯಕ್ಕೆ ಒಂದು ಕಲ್ಲನ್ನ ಹೆಸರು, ಸತ್ಯದ ಕಲ್ಲನ್ನ ಹೆಸರು, ಅದು ಸಾಮ್ರಾಜ್ಯ ಪುಡಿ ಪುಡಿ ಆಗ ಎಲ್ಲ ಜನಪ್ರತಿನಿಧಿಗಳು ಇರ್ತಕ್ಕಂಥ ಕೆಲವು ಮುಖಂಡರು ಎಲ್ಲಿದ್ದೆ ಒಂದಿನ ಸುಳ್ಳು, ಆ ಸುಳ್ಳಿನ ಆಧಾರದ ಫ್ಯಾಕ್ಟ್ರಿ ಹಂಗ್ ಮಾಡ್ತೀವಿ, ಫ್ಯಾಕ್ಟ್ರಿ ಹಿಂಗ್ ಮಾಡ್ತೀವಿ, ಏನು ಮಾಡಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ರೀತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಒಂದು ವರ್ಷದಿಂದ ನಾವೆಲ್ಲವನ್ನ ಗಮನಿಸ್ತಾ ಇದ್ದೀವಿ. ಕಾರ್ಖಾನೆ ಹೆಂಗ್ ಪ್ರಾರಂಭ ಆಗ್ತದೆ, ನಮ್ಮೆಲ್ಲಾ ರೈತ ಮುಖಂಡರು ಏನು ಅಂತಂದ್ರೆ ಆ ಕಾರ್ಖಾನೆ 500 ಜನ ಕಾರ್ಮಿಕರ ಜೀವನದ ಪರಿಸ್ಥಿತಿ ಮತ್ತು 23,000 ಜನ ಸೇರಿದಾಗಿದ್ದಾರೆ. ಆ ಕಾರ್ಖಾನೆ ಪ್ರಾರಂಭ ಆಗ್ಬೇಕಂತ ನಮ್ಮೆಲ್ಲ ಒತ್ತಾಯ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕ್ಬೇಕು ಅಂತೇಳಿ ಶುಕ್ರವಾರ ದಿನ ನಾವು JLPCI ಅವರಿಗೆ ಮೀಟಿಂಗ್ ಅನ್ನು ಕರೆದಿದ್ದೇವೆ. ಶುಕ್ರವಾರದ ಮೀಟಿಂಗ್ ಅಲ್ಲಿ ಈ ತಾಲೂಕಿನ ಮತ್ತು ಈ ಜಿಲ್ಲೆಯ ಪ್ರಮುಖ ಮುಖಂಡರಾಗಿರ್ಬೋದು, ತಾಲೂಕಿನ ಎಲ್ಲ ರೈತ ಬಾಂಧವರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಜನಪ್ರತಿನಿಧಿಗಳು, ಪಕ್ಷಾತೀತವಾಗಿ ಎಲ್ಲರೂ ಸಹಿತ ನಾವು ಶುಕ್ರವಾರ ದಿನ 11 ಗಂಟೆಗೆ JLPCI ಮುಧೋಳದಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿ ಆ ಒಂದು ಮೀಟಿಂಗ್ ನಲ್ಲಿ ಏನಿರಬೇಕು, ಹೋರಾಟ ಚಳುವಳಿ ಹೆಂಗಿರಬೇಕು, ಈ ಸರ್ಕಾರಕ್ಕೆ 1 ವರ್ಷ ಅವಕಾಶ ಕೊಟ್ಟು ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾರ ಅಂತ ವಿಶ್ವಾಸ ಇರುತ್ತೆ. ಜುಲೈ ತಿಂಗಳಲ್ಲಿ ಸೆಷನ್ ನಡೀತಾ ಇದೆ, ಹೀಗಾಗಿ ನಾವು ಯಾವ ರೀತಿ ಚಳುವಳಿನ ರೂಪಿಸಬೇಕು ಅಂತಕ್ಕಂಥದ್ದನ್ನು ವಿಸ್ತೃತವಾಗಿರತಕ್ಕಂಥ ಎಲ್ಲ ಚರ್ಚೆಗಳನ್ನ ನಾವು ಶುಕ್ರವಾರ ದಿನ 11 ಗಂಟೆಗೆ ಮೀಟಿಂಗ್ ಅನ್ನು ಸೇರಿ ಈ ಮೀಟಿಂಗ್ ನಲ್ಲಿ ನಾವು ಹೇಳ್ತಾ ಇದೀವಿ. ನಮ್ಮ ನಮ್ಮಲ್ಲೇ ಕೆಲವೊಂದಿಷ್ಟು ವೈವಿಧ್ಯಗಳಿರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು, ಅವೆಲ್ಲವೆಲ್ಲ ಇಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಪ್ರತಿನಿಧಿಗಳು ಎಲ್ಲರೂ ಸಹಿತ ಭಾಗವಹಿ ಈ ತಾಲೂಕಿನ ಒಂದು ಹೋರಾಟದ ನಾಡಾಗಿರ್ತಕ್ಕಂಥ ಈ ಮುಧೋಳದಲ್ಲಿ ಆ ಕಾರ್ಖಾನೆ ಉಳಿಬೇಕು. ಹಾಗಾಗಿ ಉಳಿಸ್ಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡು ಒಂದು ಪ್ರತಿಜ್ಞಾನ ಮಾಡಲಿಕ್ಕೆ ನಾವೆಲ್ಲ ಸೇರ್ತಾ ಇದ್ವಿ. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಿದ್ದಾವೆ ಅಂತೇಳಿ ಮಾನ್ಯ ಪತ್ರಿಕಾ ಮುಖಾಂತರವಾಗಿ ನಾ ಎಲ್ಲರಿಗೂ ನಮ್ಮಲ್ಲಿ ತಿಳಿಸಿಕೊಳ್ಳಿಕ್ಕೆ ವಿನಂತನೆ ಮಾಡಿದ್ರೆ ಇನ್ನು ಮುಂದಿನ ವಿಷಯನ ನಮ್ಮ ಮುಖಂಡ ಮಾತಾಡ್ತಾರೆ. ಸ್ನೇಹಿತರೆ, ಇನ್ನು ಮುಂದೆ KTTV ಕನ್ನಡದಲ್ಲಿ ಇನ್ನು ಮೇಲೆ ಈ ರನ್ನ ಶುಗರ್ ಫ್ಯಾಕ್ಟ್ರಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿಗಳನ್ನು ನಾವು ಸರಣಿಯಾಗಿ ಹಾಕ್ತಾ ಹೋಗ್ತವೆ. ಅಂದರೆ ಅಲ್ಲಿನ ಜನರಿಗೆ, ಅಂದರೆ ಕಾರ್ಮಿಕರಿಗೆ, ಅಂದರೆ ಅನೇಕ ಜನ ಅಥವಾ ಕಾರ್ಮಿಕರು ಏನಿದ್ದಾರೆ ಇವತ್ತು ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ನಂತರ ಅನೇಕ ರೈತರು ಇದರಿಂದ ಬಹಳ ತೊಂದರೆಯನ್ನು ಅನುಭವಿಸಿದ್ದಾರೆ. ನಮ್ಮ KTTV ಕನ್ನಡ ನೊಂದ ಜನರೊಂದಿಗೆ ಇರುತ್ತೆ, ನೊಂದ ಜನರ ಧ್ವನಿಯಾಗಿ ಇರುತ್ತೆ. ಸೊ ಹೀಗಾಗಿ ನೊಂದ ಜನರ ಧ್ವನಿಯಾಗಿ KTTV ಕನ್ನಡ ಇನ್ಮೇಲೆ ಮಾತನಾಡುತ್ತೆ. ಸೊ ಸರಣಿಯಾಗಿ ವರದಿಗಳನ್ನು ಇನ್ಮೇಲೆ ಪ್ರಸಾರ ಮಾಡೇ ಮಾಡುತ್ತೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಮತ್ತೊಂದು ರೋಚಕವಾಗಿರುವಂತಹ ವಿಡಿಯೋದೊಂದಿಗೆ ಅಥವಾ ವರದಿಯೊಂದಿಗೆ ನಿಮ್ಮನ್ನು ಬಂದು ಸೇರ್ತೀನಿ. ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ, ವಂದೇ ಮಾತರಂ.